हाई एवरीवन वेलकम बैक टू माय यूट्यूब चैनल एला सीटी विद्यार्थिगळिगे नम्म चैनल के स्वागत सीटी फलितांश कुरितु ओंदु माहिति बंदिदे अदन्न तिळिसिकोड्तीनि चैनल के आज यूजुअल सब्सक्राइब आगि वीडियो इष्ट आदरे लाइक माडबहुदु इदे रीति सीटी अपडेट्स बेकाद्रे चैनल सब्सक्राइब माड्कोबहुदु इल्लि नोडोदाद्रे CBSE ರಿಸಲ್ಟ್ ವಿಳಂಬಕರಣ ಸಿಟಿ ಪ್ರತಿಪಕ್ಷ ಬಂದುಬಿಟ್ಟು ಜುಲೈ 17ಕ್ಕೆ ಪ್ರಕಟ ಇಲ್ಲ ಅಂತೇಳಿ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ CBSE ICSE 12ನೇ ತರಗತಿ ಪ್ರತಿಪಕ್ಷ ಪ್ರಕಟವಾಗೋದು ತಡ ಆಗಿದೆ. ಈ ಕಾರಣದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ದವರು ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ನಡೆಸಿದ್ದ 2022ನೇ ಸಾಲಿನ KCET ಪ್ರತಿಪಕ್ಷ ಈಗಲೇ ಘೋಷಿಸಿರುವಂತೆ ಜುಲೈ 17ಕ್ಕೆ ಪ್ರಕಟವಾಗುವ ಸಾಧ್ಯತೆ ಕಡಿಮೆ ಇದೆ. CBSE ICSE ಫಲಿತಾಂಶ ಬಂದುಬಿಟ್ಟು ಪ್ರಕಟ ಆಗೋದು ತಡವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಮಗೆ CET ಫಲಿತಾಂಶ ಬಂದುಬಿಟ್ಟು ಪ್ರಕಟ ಮಾಡುವ ಸಾಧ್ಯತೆ ಕಡಿಮೆ ಇದೆ. ಜೂನ್ 17ರೊಳಗೆ ರಾಜ್ಯದ ದ್ವಿತೀಯ PU ಫಲಿತಾಂಶ ಜೊತೆಗೆ CBSE ICSE 12ನೇ ತರಗತಿ ಫಲಿತಾಂಶ ಕೂಡ ಪ್ರಕಟವಾಗಬಹುದೆಂದು ನಿರೀಕ್ಷೆ ಇತ್ತು. ಅಂದರೆ ನಿಮ್ಮದು PUC ರಿವಲ್ಯೂಷನ್ ಆಗಿರ್ಬೋದು CBSE ICSE ರಿಸಲ್ಟ್ ಬಂದುಬಿಟ್ಟು ಪ್ರಕಟ ಆಗುವ ಸಾಧ್ಯತೆ ಇತ್ತು. ಆದರೆ ರಾಜ್ಯದ ಫಲಿತಾಂಶ ಮಾತ್ರ ಪ್ರಕಟವಾಗಿದ್ದು ಕೇಂದ್ರೀಯ ಫಲಿತಾಂಶ ಬಂದುಬಿಟ್ಟು ಇನ್ನೂ ಪ್ರಕಟವಾಗಿಲ್ಲ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಿಮ್ಮದು ಜುಲೈ 17ಕ್ಕೆ ನಿಮ್ಮದು CET ಫಲಿತಾಂಶ ಬಂದುಬಿಟ್ಟು ಪ್ರಕಟ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೇವೆ ಎನ್ನುತ್ತಾರೆ ಪ್ರಾಧಿಕಾರದ ಅಧಿಕಾರಿಗಳು. ರ್ಯಾಂಕ್ ಪಟ್ಟಿ ತಯಾರಿಸಲು KCET ಫಲಿತಾಂಶ ಜೊತೆಗೆ ದ್ವಿತೀಯ PUC ವಿಷಯಗಳು ಕೂಡ ಬೇಕಾಗಿರುತ್ತೆ. ನಿಮ್ಮದು PUC ಅಂಕಗಳ ಆಧಾರದ ಮೇಲೆ ನಿಮ್ಮದು ರಿಸಲ್ಟ್ ಪ್ರಕಟ ಮಾಡೋದು. PUC ಅಂಕ ಇಂಪಾರ್ಟೆಂಟ್ ಆಗಿರೋ ಕಾರಣ ಜುಲೈ 17ಕ್ಕೆ ಫಲಿತಾಂಶ ಬರುವುದು ತಡವಾಗುವ ಸಾಧ್ಯತೆ ಇದೆ ಅಂತೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.